ತೀವ್ರ ಬರಗಾಲದಲ್ಲಿ ಒಳಗಾಗಿ ನೀವು ಬೆಳೆದಂತ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಇದೇ ರಾಜ್ಯದಲ್ಲಿ 58,000 ಕೋಟಿ ರೈತರು ಬೆಳೆ ನಷ್ಟ ಅನುಭವಿಸಿದ್ದೀರಿ. 58,000 ಕೋಟಿ ನಿಮಗೆ ಬರಬೇಕಾದಂತ ಹಣ ಇವತ್ತು ಆ ಬೆಳೆ ನಾಶದಿಂದ ಬರಲಿಲ್ಲ. ನೀವು ಮಾಡಿರ್ತಕ್ಕಂಥ ಸಾಲಗಳನ್ನು ತೀರಿಸಲಿಕ್ಕಾಗಿಲ್ಲ. ಇವತ್ತು ಕೇಂದ್ರ ಸರ್ಕಾರವನ್ನ ಸಾಲ ಮನ್ನಾ ಮಾಡಿ ಅಂದ್ರೆ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಬಿಜೆಪಿ ಪಕ್ಷ ನಾವು ರೈತರ ಸಾಲ ಮನ್ನಾ ಮಾಡಲ್ಲ ಅಂತಾರೆ. ಇವತ್ತು ಯಾವುದೋ ಒಂದು ಕಂಪನಿಗಳು ಮಾಡಿರ್ತಕ್ಕಂಥ 241,000 ಕೋಟಿ 241,000 ಕೋಟಿ ಹಣವನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 15 ದಿವಸಗಳಿಂದ ಮನ್ನಾ ಮಾಡ್ತಾರೆ. ಅದೇ ನಮ್ಮ ರೈತರು ಮಾಡಿರ್ತಕ್ಕಂಥ ಸಾಲ ಮನ್ನಾ ಮಾಡಿದ್ರೆ ಇವತ್ತು ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಪಕ್ಷಗಳನ್ನು ನೀವು ಬೆಂಬಲಿಸ್ತೀರಾ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಕರ್ನಾಟಕದಲ್ಲಿ ಇವತ್ತು ರೈತರ ಸಾಲ ಮನ್ನಾ ಮಾಡಿ ಅಂತ ನಾವು ಹಲವಾರು ರೀತಿಯ ಹೋರಾಟವನ್ನು ಮಾಡಿದ್ರೆ ಅಂತಿಮವಾಗಿ ಸಹಕಾರಿ ಬ್ಯಾಂಕಿನ ಸಾಲ ಮನ್ನಾ ಮಾಡ್ತೀವಿ ಎಂದು ಅದು ಘೋಷಣೆ ಮಾಡಿದ್ದು ಕಳೆದ ವರ್ಷ June 28. ಇವತ್ತು May 1-2 ನಾವಿದ್ದೇವೆ. ಇನ್ನು ಒಂದು ತಿಂಗಳಿದ್ರೆ 1 ವರ್ಷ ಆಗುತ್ತೆ. ಆದ್ರೆ ಇವತ್ತು 8,160 ಕೋಟಿ ಹಣವನ್ನ ರೈತರ ಸಾಲ ಮನ್ನಾಗೆ ಬಿಡುಗಡೆ ಮಾಡಬೇಕಾದಂತ ಸರ್ಕಾರ ಈ ಕ್ಷಣದವರೆಗೆ ಹಣವನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಲಿಲ್ಲ. ಇದು ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು. ನಾನು ಈ ರಾಜ್ಯದಲ್ಲಿ 27 ಮುಖ್ಯಮಂತ್ರಿಗಳಿದ್ದೆ. ಅವತ್ತು ನೀವೆಲ್ಲ ನನ್ನ ಆಯ್ಕೆ ಮಾಡಿ ಆದಂತ ಮುಖ್ಯಮಂತ್ರಿ ಅಲ್ಲ. ಅವತ್ತಿನ ನನ್ನ ಮಂತ್ರಿಮಂಡಲದಲ್ಲಿ ನಮ್ಮ ಬೆಳಬಗೆಯವರು ಮಂತ್ರಿಗಳಿದ್ದು ಪಶು ಸಂಗೋಪನಾ ಇಲಾಖೆಯ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಅವತ್ತಿನ ಕಾಲದಲ್ಲಿ ನನ್ನ ರೈತರು ಆತ್ಮಹತ್ಯೆಗೆ ಶರಣಾಗಬಾರದು ಅಂತ ಹೇಳಿ ಸುಮಾರು 2,500 ಕೋಟಿ ಸಾಲವನ್ನ 11 ವರ್ಷಗಳ ಹಿಂದೆ ನಾನು ತೀರಿಸಿದಂತದ್ದೇನಿದೆ. ಅವತ್ತಿನ ದಿನ ನನ್ನ ರೈತರ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಏನು ಮಾಡಿದೆ, ಅವತ್ತು ನನ್ನ ಬಜೆಟ್ ಇದ್ದಿದ್ದು ಕೇವಲ 40,000 ಕೋಟಿ ರೂಪಾಯಿಗಳು. ಅದರಲ್ಲಿ 2,500 ಕೋಟಿ ನನ್ನ ರೈತರ ಸಾಲ ಮನ್ನಾ ಮಾಡಿ ನಿಮಗೆ ಒಂದು ಸಣ್ಣ ಒಂದು ನೆಮ್ಮದಿಯ ಬದುಕನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟೆ. 100 ರೂಪಾಯಿ ತಿಂಗಳ